ಬಿಎಂಟಿಸಿಯಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರಿಗೆ ಸಚಿವ ಶ್ರೀರಾಮುಲು ಅವರ ಮಾತಿಗೂ ಕೂಡ ಡೋಂಟ್ ಕೇರ್. ಬಿಎಂಟಿಸಿಯಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತ ವರ್ತಿಸ್ತಾ ಇದ್ದಾರೆ. ಇನ್ನು ಬಿಎಂಟಿಸಿಯಲ್ಲಿ ಅಧಿಕಾರಿಗಳು ಆಡಿದ್ದೆ ಆಟ ಹೇಳಿದ್ದೆ ರೂಲ್ಸ್ ಎಂಬಂತೆ ಎಲ್ಲವೂ ಕೂಡ ಪರಿಣಮಿಸ್ತಾ ಇದೆ. ರಜೆ ಬೇಕು ಅಂದ್ರು ದುಡ್ಡು ಬೇಕು, ಇನ್ನು ಡ್ಯೂಟಿ ಬೇಕು ಅಂದ್ರು ಕೂಡ ಅದಕ್ಕೂ ದುಡ್ಡನ್ನ ಕೇಳ್ತಾರೆ. ಭ್ರಷ್ಟಾಚಾರದ ಅಡ್ಡೆ ಆಗ್ತಾ ಇದೆ. ಬಿಎಂಟಿಸಿ ಡಿಪೋಗಳು ಬಿಎಂಟಿಸಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಬಿಎಂಟಿಸಿಯಲ್ಲಿ ಯಾರು ಕೂಡ ಹೇಳೋರು ಇಲ್ಲ ಕೇಳೋರು ಇಲ್ಲ, ಯಾಕಂದ್ರೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರ ಮಾತಿಗೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಡೋಂಟ್ ಕೇರ್ ಎಂಬಂತೆ ವರ್ತಿಸುತ್ತಿದ್ದಾರೆ. ಬಿಎಂಟಿಸಿಯಲ್ಲಿ ಅಧಿಕಾರಿಗಳು ಹೇಳಿದ್ದೆ ರೂಲ್ಸ್, ಆಡಿದ್ದೆ ಆಟ. ರಜೆ ಬೇಕು ಅಂದ್ರೂ ಕೂಡ ದುಡ್ಡನ್ನ ಕೊಡಬೇಕು, ಡ್ಯೂಟಿ ಬೇಕು ಅಂದ್ರೂ ಕೂಡ ಅದಕ್ಕೂ ದುಡ್ಡನ್ನ ಕೊಡಬೇಕು. ಭ್ರಷ್ಟಾಚಾರದ ಅಡ್ಡೆ ಆಗ್ತಾ ಇದೆ ಬಿಎಂಟಿಸಿ ಡಿಪೋಗಳು ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೆಲಸ ಬೇಕು ಅಂದ್ರೂ ಕೂಡ ಅದಕ್ಕೆ ಲಂಚವನ್ನೇ ಕೊಡಬೇಕಂತೆ. ಡ್ಯೂಟಿ ಮಾಡಿದ್ರೆ ಸಂಬಳ ಇರುವಂತಹ ಕಾರಣ ಇದೇ ನೆಪವನ್ನ ಹೇಳ್ಕೊಂಡು ಲಂಚ ವಸೂಲಿಯನ್ನ ಬಿಎಂಟಿಸಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿ ಬಸ್ ಚಾಲಕ ಮತ್ತು ನಿರ್ವಾಹಕನ ಬಳಿ ಲಂಚವನ್ನ ಡಿಪೋ ಮ್ಯಾನೇಜರ್ಗಳು ಕೇಳ್ತಾ ಇದ್ದಾರೆ. ಬಸ್ನ ಲಂಚವನ್ನ ಕೊಡಲಿಲ್ಲ ಅಂದ್ರೆ ಬಸ್ ಕೊಡದೆ ಆಟವನ್ನ ಆಡಿಸ್ತಾರೆ ಅಂತ ಗಂಭೀರವಾದಂತಹ ಆರೋಪ ಬಿಎಂಟಿಸಿ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇದೆ. ಲಂಚ ಬಾಕರಿಂದ ನೊಂದಂತಹ ಲೋಕಾಯುಕ್ತಕ್ಕೆ ದೂರನ್ನ ದಾಖಲಿಸಿದಂತಹ ಬಿಎಂಟಿಸಿ ನೌಕರರು ಇನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ 94 ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲಿಸಲಾಗಿದೆ. ಯಾವ್ಯಾವ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ದೂರನ್ನ ನೀಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಉತ್ತರ ವಿಭಾಗ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಮತ್ತು ವಾಹನ ಚಾಲಕರು, ಆನಂತರ ಡಿಟಿಒ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ಥಳ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ದಕ್ಷಿಣ ವಿಭಾಗ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಜಗದೀಶ್, ಡಿಪೋ 4 ಸೋಮನಕಟ್ಟಿ ಕ್ಲರ್ಕ್ ಲೋಹಿತ್, ಡಿಎಸ್ಎಸ್ ವಿಭಾಗೀಯ ಭದ್ರತಾ ಅಧೀಕ್ಷಕರು, ಕೇಂದ್ರ ಕಚೇರಿ ಶ್ರೀ ಶ್ರವಣ್ ಕುಮಾರ್, ಪಶ್ಚಿಮ ವಿಭಾಗ ಡಿಎಸ್ಐ ಮುನಿಕೃಷ್ಣ, ಪ್ರತಿ ಘಟಕದಲ್ಲಿ ನಡೆಯುವಂತಹ ಭ್ರಷ್ಟಾಚಾರದಲ್ಲಿ ಇವರು ಪಾಲುಗಾರರಾಗಿದ್ದಾರೆ. ಇನ್ನು ಡಿಪೋ 8 ಹಿರಿಯ ಘಟಕ ವ್ಯವಸ್ಥಾಪಕರು ಗೋಪಾಲಕೃಷ್ಣ, ಮೊಹಮ್ಮದ್ ರಫಿ ಸಿಬ್ಬಂದಿ ಮೇಲ್ವಿಚಾರಕ, ಹಾಗೂ ಕೆ ಶರಣ್ ಅಂಕಿ ಅಂಶ ಸಹಾಯಕ ಚಂದನ್ ಕೆಎಸ್. ಎಸ್ನ ಯಾವ ಯಾವ ಅಧಿಕಾರಿಗಳ ವಿರುದ್ಧ ಸದ್ಯ ಲೋಕಾಯುಕ್ತದಲ್ಲಿ ದೂರನ್ನ ನೀಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಪಠ್ಯೇ ಇದೆ. ಇನ್ನು ಉತ್ತರ ವಿಭಾಗ ಸೇರಿದಂತೆ ದಕ್ಷಿಣ ವಿಭಾಗ ಹಾಗೂ ಡಿಪೋ 4, 7, 8 ಸಾಕಷ್ಟು ಅಧಿಕಾರಿಗಳ ವಿರುದ್ಧ ಸದ್ಯ ದೂರನ್ನ ನೀಡಿದ್ದಾರಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಇದೀಗ ಬಿಎಂಟಿಸಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲಸ ಬೇಕಂದ್ರೂ ರಜೆ ಬೇಕಂದ್ರೂ ಕೆಲಸ ಬೇಡ ಅಂದ್ರೂ ಕೂಡ ಎಲ್ಲದಕ್ಕೂ ಕೂಡ ದುಡ್ಡೇ ಇಲ್ಲಿ ಒಂದು ಮುಖ್ಯ ಕಾರಣವಾಗ್ತಾ ಇದೆ. ಸೊ ಏನೆಲ್ಲ ಇದೆ ಹೆಚ್ಚಿನ ಮಾಹಿತಿ? ನವ್ಯಾ, ಬಿಎಂಟಿಸಿ ಪ್ರತಿನಿತ್ಯವೂ ಕೂಡ ಬೆಂಗಳೂರಿನಲ್ಲಿ ಸೆಕೆಂಡ್ ಟು ಸೆಕೆಂಡ್ ಸಂಚಾರ ಮಾಡುತ್ತೆ. ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಬಿಎಂಟಿಸಿಯ ಸಿಬ್ಬಂದಿಗಳು ಹಗಲು ರಾತ್ರಿ ಎನ್ನುವಂತ ನಿಟ್ಟಿನಲ್ಲಿ ದುಡಿತಾರೆ. ಅದರಲ್ಲೂ ಚಾಲಕ ಕಪ್ಪು ನಿರ್ವಾಹಕರು ಏನಿರ್ತಾರೆ ಅವರು ಇದೀಗ ಅವರ ಕೆಲಸಕ್ಕೂ ಕೂಡ ಕುತ್ತು ಬಂದಿದೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಯಾರೇ ಒಬ್ಬ ಚಾಲಕ ಹಾಗೂ ಡ್ರೈವರ್ ಅಂದ್ರೆ ಕಂಡಕ್ಟರ್ ಏನಾದ್ರೂ ಕೆಲಸ ಪ್ರತಿನಿಧಿಗಳು ಕೂಡ ಬಸ್ಗೆ ಏನಾದ್ರು ಬರಬೇಕು ಅನ್ನೋದೇ ಆದ್ರೆ ಬಸ್ ಡಿಪೋನಲ್ಲಿ ಇರುವಂತಹ ಡಿಪೋ ಮ್ಯಾನೇಜರ್ ಗಳಿಗಾಗ್ಬೋದು, ಜೊತೆಗೆ ಇನ್ನೊಂದಷ್ಟು ಸಿಬ್ಬಂದಿಗಳಿಗೆ ದುಡ್ಡು ಕೊಟ್ಟು ಬಸ್ ಅಲ್ಲಿ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಆ ಬಸ್ ಚಾಲಕ ಬಸ್ ಏನಾದ್ರು ತೆಗೆದುಕೊಳ್ಬೇಕು, ನನ್ನ ರೂಟ್ ಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಬಸ್ ನ ಅಂದ್ರೆ ಏನು ಡಿಪೋನಲ್ಲಿ ಇರುವಂತಹ ಮ್ಯಾನೇಜರ್ ಒಂದು ಪರ್ಮಿಷನ್ ಸಿಕ್ಕೇನೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಆ ರೀತಿಯಾದ ಒಂದು ಆದೇಶ ಇದೀಗ ಬಿಎಂಟಿಸಿ ಕೂಡ ಮೂಡಿರುವಂತದ್ದು. ಹೀಗಾಗಿ ಎಷ್ಟು ಡಿಪೋಗಳಲ್ಲಿ ಎಷ್ಟು ರೀತಿಯಾದಂತಹ ಒಂದು ಟ್ರಿಪ್ ಗಳನ್ನ ಮಾಡ್ತಾರೋ ಅಷ್ಟು ಟ್ರಿಪ್ ಗಳ ರೂಪದಲ್ಲಿ ಸಂಬಳ ಮಾತ್ರ ಬರುತ್ತೆ. ಒಂದು ವೇಳೆ ಬಸ್ಗೆ ಚಾಲಕ ಆಗ್ಬೋದು, ಕಂಡಕ್ಟರ್ ಏನಾದ್ರು ಬಸ್ ನಲ್ಲಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ತಿಂಗಳ ಸಂಬಳದಲ್ಲೂ ಕೂಡ ದುಡ್ಡು ಯಾವ ಕಾರಣಕ್ಕೂ ಕೂಡ ಬರೋದಿಲ್ಲ. ಇದೇ ಕಾರಣದಿಂದಾಗಿ ಇದನ್ನೇ ಮನಗಂಡಿರುವಂತಹ ಡಿಪೋ ಮ್ಯಾನೇಜರ್ಗಳು ಪ್ರತಿನಿತ್ಯವೂ ಕೂಡ ಚಾಲಕರಿಗೆ ಕಮ್ ನಿರ್ವಾಹಕರಿಗೆ ಕಿರುಕುಳ ಕೊಡುವಂತ ಕೆಲಸ ಆಗ್ತಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆರೋಪ ಇದೆ. ಈ ಆರೋಪ ತಕ್ಕನಾಗೆ ಈಗೊಬ್ಬ ಚಾಲಕ ಅಂದ್ರೆ ಒಬ್ಬ ಬಿಎಂಟಿಸಿಯ ಸಿಬ್ಬಂದಿ
विचार बीएमटीसी एमडि आगिरुवंत सत्यवर्गू सत्यवतीवर्गू कूड दूर नीडिरुत्तारे आ दूरिन हिन्नेलेयल्लि सत्यवतीवर्गू कूड एनु केलस माडिरोदिल्ल एनुवंत रीतियल्लि कूड गोत्तागता इदे ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಬಹುದು ಎಲ್ಲರಿಗೂ ಕೂಡ ದೂರನ್ನ ನೀಡಲಿಕ್ಕೂ ಕೂಡ ಮುಂದಾಗಿರುವಂತದ್ದು ದೂರ ನೀಡಿದ್ರು ಕೂಡ ಯಾವುದೇ ರೀತಿ ಅಂತ ಕೆಲಸಗಳಾಗ್ತಾ ಇಲ್ಲ ಅದು ಬ್ರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂತ ನಿಟ್ಟಲ್ಲೂ ಕೂಡ ಈ ಒಂದು ಒಬ್ಬ ಸಿಬ್ಬಂದಿ ಕೂಡ ಹೇಳ್ತಿರುವಂತ ಅದರಲ್ಲಿ ಯಾರೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಲ್ಲೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ ಸಮೇತ ಕೂಡ ನಾವು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂತದ್ದು ಬೆಂಗಳೂರು ಉತ್ತರ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಮತ್ತು ವಾಹನ ಚಾಲಕರು ಇವರ ಮೇಲೆ ಕೂಡ ಭ್ರಷ್ಟಾಚಾರದ ಆರೋಪ ಇದೆ ಜೊತೆಗೆ ಡಿಟಿಒ ಪ್ರಸ್ತುತ ಕಾರ್ಯನಿರ್ವಹಿಸುವ ಸ್ಥಳ ಮೆಜೆಸ್ಟಿಕ್ ಭಾಗದಲ್ಲಿರುವಂತಹ ಈ ಒಂದು ಅಧಿಕಾರ ಮೇಲೂ ಕೂಡ ಇದೆ ಡಿಪೋ ಫೋರ್ ನ ಅಂದ್ರೆ ಸುಮ್ಮನಕಟ್ಟೆ ಇರುವಂತಹ ಅಟೆಂಡೆನ್ಸ್ ಕ್ಲರ್ಕ್ ಅವರು ಕೂಡ ಅವರ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ಇದರಂತೆ ಸಾಕಷ್ಟು ರೀತಿಯಾದ ಅಧಿಕಾರಿಗಳ ಮೇಲೆ ಇದೀಗ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿರುವಂತದ್ದು ಹೀಗಾಗಿ ಎಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡು ಕಾರ್ಯಸೂಚಿಯಾಗಿ ಕೆಲಸ ಮಾಡಬೇಕು ಜೊತೆಗೆ ನಮ್ಮಂತವರಿಗೆ ಆಗ್ತಿರುವಂತಹ ಅನ್ಯಾಯವನ್ನ ಸರಿದೂಗಿಸುವಂತ ಕೆಲಸ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಈಗ ದೂರ ದಾಖಲೆ ಮಾಡಿರುವಂತಹ ಒಬ್ಬ ಸಿಬ್ಬಂದಿ ಕೂಡ ಆರೋಪ ಮಾಡುತ್ತಿರುವಂತದ್ದು ನವ್ಯ ಸ್ನೇಹಿ ಪ್ರಕರಣ ಬೆಳಕಿಗೆ ಬರುವಂತ ಮುನ್ನ ಅಥವಾ ಬಂದಾದ ಮೇಲೆ ಸಾರಿಗೆ ಸಚಿವರು ಯಾವ ರೀತಿ ಈ ಒಂದು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನವ್ಯ ಈ ಒಂದು ವಿಚಾರದಲ್ಲಿ ಹೇಳೋದಾದ್ರೆ ಬರೋಬ್ಬರಿ 94 ಅಧಿಕಾರಿಗಳ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ಕೂಡ ದೂರು ದಾಖಲಾಗಿದೆ ದೂರು ದಾಖಲಾಗಿರುವಂತಹ ಸಂಬಂಧಪಟ್ಟಿಗೆ ಸಾರಿಗೆ ಸಚಿವ ಶ್ರೀರಾಮುಲು ಕೂಡ ಅವರ ಗಮನಕ್ಕೂ ಕೂಡ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಆದ್ರೆ ಅಧಿಕಾರಿಗಳಿಗೆ ಯಾರು ಭ್ರಷ್ಟಾಚಾರದ ಒಂದು ಆರೋಪ ಹೊತ್ತಿರುವಂತಹ ಅಧಿಕಾರಿಗಳು 94 ಅಧಿಕಾರಿಗಳು ಯಾರಿದ್ರು ಅವರ ವಿರುದ್ಧವಾಗಿ ಸತ್ಯವತಿಯವರು ಕೂಡ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಜೊತೆಗೆ ಅವರಿಗೆ ದಂಡಿಸುವಂತ ಕೆಲಸ ಮಾಡ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಆರೋಪ ಕೇಳಿ ಬರ್ತಾ ಇದೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡ ಈ ಒಂದು ಲಂಚಾವತಾರವನ್ನ ಬ್ರೇಕ್ ಹಾಕಿದ್ರೆ ಮಾತ್ರ ಬಿಎಂಟಿಸಿ ಒಂದಷ್ಟು ಲಾಭದ ಹಳಿಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚಾಲಕ ಪ್ರಮುಖ ನಿರ್ವಾಹಕರು ಕೂಡ ಒಂದಷ್ಟು ಚರ್ಚೆ ಮಾಡ್ತಿರುವಂತದ್ದು ಜೊತೆಗೆ ಒಂದಷ್ಟು ಏನು ಸಾರಿಗೆ ಸಂಬಂಧಪಟ್ಟಾಗಿ ಕೆಲವೊಂದು ಸಂಘಟನೆ ನಾಯಕರು ಕೂಡ ಹೇಳ್ತಿದ್ರು ಜೊತೆಗೆ ಸಾಕಷ್ಟು ವರ್ಷಗಳಲ್ಲೂ ಕೂಡ ಈ ರೀತಿಯಂತ ಆರೋಪ ಇದೆ ಆರೋಪಕ್ಕೆ ತಕ್ಕನಾಗಿ ಈಗ ಮತ್ತೊಂದು ಪಟಾಬಲ್ ಆಗ್ತಿರುವಂತದ್ದು ಭ್ರಷ್ಟಾಚಾರದ ವಿಚಾರವಾಗಿ ಹೀಗಾಗಿ ಬಿಎಂಟಿಸಿ ಎಂಡಿ ಆಗಿರುವಂತಹ ಜಿ ಸತ್ಯವತಿ ಅವರು ಕೂಡ ಗಮನಕ್ಕೆ ತೆಗೆದುಕೊಳ್ಬೇಕು ಜೊತೆಗೆ ಆಗ್ತಿರುವಂತ ನಷ್ಟ ಎಲ್ಲೆಲ್ಲಿ ಸೋರಿಕೆ ಆಗ್ತದೆ ಎನ್ನುವಂತ ನಿಟ್ಟಲ್ಲಿ ಗಮನ ಹರಿಸಿದ್ರೆ ಮಾತ್ರ ಒಂದಷ್ಟು ಲಾಭಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಸಾರಿಗೆ ಸಚಿವ ಶ್ರೀರಾಮುಲು ಕೂಡ ಗಮನಕ್ಕೆ ತಂದು ಈ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಒಂದಷ್ಟು ಒಳಿತು ಎನ್ನುವಂತ ನಿಟ್ಟಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ನವ್ಯ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ನಾವು ಬಿಎಂಟಿಸಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು ಎಲ್ಲದಕ್ಕೂ ಕೂಡ ಲಂಚವೇ ಮುಖ್ಯವಾಗಿ ಕಾರಣವಾಗ್ತಾ ಇದೆ ದುಡ್ಡನ್ನು ಕೊಟ್ಟರೆ ಕೆಲಸ ಆಗುತ್ತೆ ಇಲ್ಲಾಂದರೆ ಕೆಲಸ ಆಗೋದಿಲ್ಲ ಅನ್ನುವಂಥ ಮಟ್ಟಿಗೆ ಸದ್ಯ ಬಿಎಂಟಿಸಿ ಅಧಿಕಾರಿಗಳು ನಿರ್ವಹಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ